ಕಾಂಗ್ರೆಸ್ ಐಸಿಯು ನಲ್ಲಿದೆ ಅಂತ ಕಲಬುರಗಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಲೇವಡಿ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಐಸಿಯು ನಲ್ಲಿದೆ ಅಂತ ಜಗದೀಶ್ ಶೆಟ್ಟರ್ ಲೇವಡಿ ಮಾಡಿದ್ದಾರೆ. ನಾವು ಅಧಿಕಾರಕ್ಕೆ ಬಂದೇ ಬಿಟ್ಟೆವು ಎಂಬ ಕನಸು ಕಾಣ್ತಾ ಇದೆ. ಅದು ತಿರುಕನ ಕನಸೇ ಹೊರತು ಆ ಕನಸು ನನಸಾಗುವುದಿಲ್ಲ ಅಂತ ಹೇಳಿದ್ದಾರೆ. ನಾವು ಹೋದಲ್ಲೆಲ್ಲ ಜನರ ರೆಸ್ಪಾನ್ಸ್ ಬಹಳ ಚೆನ್ನಾಗಿದೆ. ರಾಜ್ಯದಲ್ಲಿ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅಂತ ಕಲಬುರಗಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಐಸಿಯುನಲ್ಲಿದೆ ಅಂತ ಲೇವಡಿ ಮಾಡಿದ್ದಾರೆ. ಅದು ಎಂದೂ ಆ ಒಂದು ತಿರುಗನ ಕನಸು ಎಂದೂ ನನಸಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಇವತ್ತು ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಎಲ್ಲಿದೆ ಅಂಥೇಳಿ ದುರ್ಬೀನ್ ಹಿಡ್ಕೊಂಡು ನೋಡುವಂಥ ಪರಿಸ್ಥಿತಿ ಬಂದರು. ದುರ್ಬೀನ್ ಹಿಡ್ಕೊಂಡು ನೋಡುವಂಥ ಪರಿಸ್ಥಿತಿ ಬಂದು ಎಲ್ಲಿದೆ ಅಂತ ಇತ್ತೀಚೆಗೆ ಈ ಮೂರು ರಾಜ್ಯಗಳಲ್ಲಿ, ತ್ರಿಪುರ ಇರ್ಬೋದು, ಮೇಘಾಲಯ ಇರ್ಬೋದು ಮತ್ತು ನಾಗಾಲ್ಯಾಂಡ್, ಮೂರು ರಾಜ್ಯಗಳಲ್ಲಿ ಏನು ಚುನಾವಣೆ ಆಯಿತು, ಕಾಂಗ್ರೆಸ್ಸಿನ ಒಂದು ಫಲಿತಾಂಶ ನೀವು ನೋಡಿದರೆ ಇವತ್ತು ಧೂಳಿಪಟ ಆಗಿದೆ, ಕಂಪ್ಲೀಟ್ ಧೂಳಿಪಟ ಆಗಿದೆ ಕಾಂಗ್ರೆಸ್ ಪಾರ್ಟಿ. ಎಲ್ಲಿ ಒಂದು ಸಣ್ಣ ಸಣ್ಣ ರಾಜ್ಯಗಳಲ್ಲಿ ಸಹಿತ ಅಧಿಕಾರ ಬರಲಿಕ್ಕೆ ಆಗಲಾರಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ಸಿನಲ್ಲಿದೆ. ಹೀಗಾಗಿ ಕರ್ನಾಟಕದಲ್ಲಿ ಏನೋ ಒಂದಿಷ್ಟು ಐಸಿಯುದಲ್ಲಿದೆ, ಈ ಐಸಿಯುದಲ್ಲಿ ಕಾಂಗ್ರೆಸ್ ಪಾರ್ಟಿ ಇದೆ. ಅದನ್ನೇನೋ ಬದುಕಿಸ್ಲಿಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಜನ ಇವತ್ತು ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ತಿರಸ್ಕಾರ ಮಾಡಿದರೆ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ ಕರ್ನಾಟಕದಿಂದ ಇವತ್ತು ಮುಕ್ತ ಆಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮತ್ತು ಅವರಲ್ಲಿ ಇರುವಂಥ ಇನ್ ಫೈಟಿಂಗ್ ಅದೇ ಒಂದು ಸಾಕು ಅವರು ಇಲ್ಲಿಂದ ಕರ್ನಾಟಕದಿಂದ ಹೊರಗೆ ಹೋಗಲಿಕ್ಕೆ, ಅದರಿಂದ ನಿರ್ನಾಮ ಆಗಲಿಕ್ಕೆ ಸಾಧ್ಯ. ಮತ್ತು ನಾಯಕತ್ವ ಇಲ್ಲದಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಆಗಿದೆ. ಹೀಗಾಗಿ ಇವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ ಒಂದಿಷ್ಟು ಅವ್ರಿಗೆ ನೈತಿಕತೆ ಇಲ್ಲ ಅನ್ನುವಂಥ ಪ್ರಶ್ನೆ ಮಾತನ್ನು ಹೇಳ್ತಾ ಇದ್ದೇನೆ. ನಾನು ಒಂದೇ ಒಂದು ಹೇಳ್ತೀನಿ, ನಾನು ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಅರ್ಕಾವತಿ ಲೇಔಟ್ ಬಗ್ಗೆ, ಬಿಡಿಎ ಅರ್ಕಾವತಿ ಲೇಔಟ್ ಬಗ್ಗೆ ಸುಮಾರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ 948 ಎಕರೆ ಜಮೀನನ್ನು ಡಿ ನೋಟಿಫೈ ಮಾಡಿದರು. ಡಿ ನೋಟಿಫೈ ಮಾಡಿದ್ರು